ಸ್ಯಾಂಡಲ್ವುಡ್ ಅಂದಾಕ್ಷಣ ಕೆಲವೊಂದು ಹೀರೋಯಿನ್ಸ್ ಗಳ ಮುಖ ಕೂಡ ಮೈಂಡ್ ನಲ್ಲಿ ರಿಜಿಸ್ಟರ್ ಆಗಿರೋಲ್ಲ. ಕಾರಣ ಒಂದ್ ಮೂವಿಲಿ ಬಂದಿರೋ ಮುಖವನ್ನ ನೆಕ್ಸ್ಟ್ ಮೂವಿಲಿ ಎಕ್ಸ್ಪೆಕ್ಟ್ ಮಾಡೋಕೋ ಮುಂಚೆನೆ ಅವರು ಇಂಡಸ್ಟ್ರಿಗೆ ಟಾಟಾ ಬೈ ಬೈ ಅಂತ ಹೇಳಿರ್ತಾರೆ. ಕನ್ನಡ ನಾಡಿನಲ್ಲೇ ಕನ್ನಡತಿಯರ ಕೊರತೆ. ಕೇವಲ ಮೇಲ್ ಓರಿಯೆಂಟೆಡ್ ಸಿನಿಮಾಗಳಿಗಷ್ಟೇ ಒತ್ತು ನೀಡುತ್ತಿರುವಂತಹ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ನಟಿಯರು ದೂರವಾಗ್ತಾ ಇದ್ದಾರೆ. ಕಾರಣ ಮಾತ್ರ ನಿಗೂಢ. ತಮ್ಮ 16ನೇ ವಯಸ್ಸಿನಲ್ಲಿ ಅಂದ್ರೆ ಸ್ವೀಟ್ 16 ನಲ್ಲಿ ತೆಲುಗು ಚಿತ್ರದ ರೀಮೇಕ್ ನಿನಗಾಗಿ ಸಿನಿಮಾದಲ್ಲಿ ನಟಿಸಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಟಿ ರಾಧಿಕಾ ಕುಮಾರಸ್ವಾಮಿ ಈಗ ನಟನೆಗೆ ವಿದಾಯ ಹೇಳಲಿದ್ದಾರೆ. ಒತ್ತಡಗಳಿಗೆ ಮಣಿದಿರುವಂತ ರಾಧಿಕಾ ಸಿನಿಮಾಗಳಿಂದ ದೂರ ಉಳಿಯಲಿದ್ದಾರಂತೆ. ರಾಧಿಕಾ ಅವರು ಸದ್ಯಕ್ಕೆ ನಟಿಸ್ತಾ ಇರುವಂತ ನಮಗಾಗಿ ಸಿನಿಮಾದ ನಿರ್ದೇಶಕ ರಘುರಾಮ ಅವರ ಪ್ರಕಾರ ಇದು ರಾಧಿಕಾರವರ ಕೊನೆಯ ಸಿನಿಮಾ ಆಗ್ಲಿದೆಯಂತೆ. ನಮಗಾಗಿ ಈ ಸಿನಿಮಾದ ಚಿತ್ರೀಕರಣ 40% ಕಂಪ್ಲೀಟ್ ಆಗಿದೆ. ಆದ್ರೆ ಅದನ್ನ ದೃಢೀಕರಿಸೋಕೆ ಮಾತ್ರ ನಟಿ ಯಾರ ಕರೆಯನ್ನೂ ಸ್ವೀಕರಿಸ್ತಾ ಇಲ್ಲ ಅಂತ ಅವರು ಗೋಳಾಡ್ತಾ ಇದ್ದಾರೆ. ರಾಧಿಕಾ ಅವರ ಸಿನಿಮಾ ಕೆಲಸಗಳನ್ನ ನೋಡಿಕೊಳ್ಳುವಂತ ಆಕೆ ಸಹೋದರ ನಿರ್ದೇಶಕ ರಘುರಾಮ್ ಅವರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ರಾಧಿಕಾ ಸಿದ್ಧ ಇದ್ದಾರೆ, ಬಟ್ 1 ಮಂತ್ ಮುಂಚೆನೆ ತಿಳಿಸೋದಕ್ಕೆ ಹೇಳಿದ್ದಾರೆ ಅಂತೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ. ಅದೇನೇ ಇದ್ರು ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗದಿಂದ ದೂರವಾಗ್ತಾ ಇರೋದು ಸಿನಿಮಾದ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಂತಾಗಿದೆ. ಕಾರಣ ಸಿನಿಮಾ ರಂಗವೋ ರಾಜಕೀಯವೋ ಅಥವಾ ವೈಯಕ್ತಿಕ ನಿರ್ಧಾರವೋ ಗೊತ್ತಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಯಾಂಡಲ್ವುಡ್ ಸೆಂಟ್ರಲ್.